ನಮಸ್ಕಾರ ಸ್ನೇಹಿತರೆ, ಬಾಯಲ್ಲಿ ಜುಳುಜುಳು ನೀರು ತರಿಸುವಂಥ ಚಿಗಳಿ. ಇವತ್ತು ನಾವು ಚಿಗಳಿನ ಮಾಡ್ತಾ ಇದ್ದೇವೆ. ಹಾಗೆ ಚಿಗಳಿ ಬಗ್ಗೆ ಮಾತಾಡೋದು ತುಂಬ ಇದೆ. ಬನ್ನಿ ಮೊದಲು ಚಿಗಳಿಗೆ ಏನೇನು ಬೇಕಂತ ನೋಡೋಣ. ಹುಣಸೆಹಣ್ಣು, ನಾವಿಲ್ಲಿ ಹಳೆ ಹುಣಸೆಹಣ್ಣು ತೊಗೊಂಡಿದ್ದೇವೆ. ಮತ್ತು ಜೀರಿಗೆ, ನಿಂಬೆ ಗಿಡದ ಎಲೆಗಳು ಎರಡು, ನಿಂಬೆ ಎಲೆ ಮತ್ತು ಖಾರದ ಪುಡಿ, ಉಪ್ಪು, ಬೆಲ್ಲ ಮತ್ತು ಬೆಳ್ಳುಳ್ಳಿ ಇಷ್ಟು ಬೇಕಾಗಿರೋದು. ನಾವೇನು ಮಾಡಿದ್ವಿ ಇಲ್ಲಿ ಕೊಣಗಿ, ನೀವು ಬೇಕಾದ್ರೆ ಕುಟ್ಟಣಿಗೆ ಒಳಗೆ ಕುಟ್ಟಬೋದು. ನಾವು ಕೊಣಗಿ ಒಳಗೆ ಹಾಕ್ಕೊಂಡಿದ್ದೀವಿ ಇದನ್ನು. ರೊಟ್ಟಿ ಸೋಡೋ ಕೊಣಗಿ, ಉಪ್ಪು ಹಾಕೋಂಥದ್ದು ಮೊದಲು, ಆಮೇಲೆ ಜೀರಿಗೆ, ಆಮೇಲೆ ನಿಂಬೆಯಲ್ಲಿ ಇದ್ವಲ್ಲ ಎರಡು ನಿಂಬೆ ಗಿಡದ ಎಲೆ, ಅವು ಇವನ್ನ ಹಾಕಿ ಒಂದು ಹಂತಕ್ಕೆ ಬರೋವರೆಗೂ ಈಗ ಒಂದು ಸ್ವಲ್ಪ ಇದನ್ನು ಜಜ್ತೇವೆ. ಆಮೇಲೆ ಇನ್ನು ಉಳಿದಂಥ ಪದಾರ್ಥಗಳನ್ನು ಆಮೇಲೆ ಹಾಕ್ತೀವಿ. ಇವಾಗ ಇದನ್ನು ಒಂದು ಹದಕ್ಕೆ ಬರಲಿ, ಇದು ಅಲ್ಲಿವರೆಗೂ ಜಜ್ಕೊಳ್ಳೋಣ. ನಿಮಗೆ ನೆನಪಿರ್ಬೋದು ಸ್ನೇಹಿತರೆ, ನೀವು ಸಣ್ಣರಿದ್ದಾಗ ಈಗ ನಮ್ಮ ಉತ್ತರ ಕರ್ನಾಟಕ ಸೈಡು ಹುಣಸೆ ಗಿಡ ಜಾಸ್ತಿ, ಅದರಲ್ಲೂ ಹುಣಸೆ ಹಣ್ಣು ಹರ್ಸ್ಕೊಂಬಂದು ನಾವು ಅದನ್ನು ಯಾವ ರೀತಿ ಚಿಗಳಿನ ಎಲ್ಲ ಸ್ನೇಹಿತರು ಸೇರ್ಕೊಂಡು ಕುಟ್ಕೊಂಡು ತಿಂತಿದ್ವಿ ಅಂತಂದೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಮುಂದೆ. ಈ ರೀತಿ ಇದನ್ನು ಚೆನ್ನಾಗಿ ಒಂದು ಹಂತ ಬರೋವರೆಗೂ ಇದನ್ನು ಸ್ವಲ್ಪ ಕುಟ್ಕೊಳ್ಳೋಣ. ಇಷ್ಟಾದಮೇಲೆ ಸ್ನೇಹಿತರಿವಾಗ ಬೆಳ್ಳುಳ್ಳಿ, ಮತ್ತು ಒಂಚೂರು ಬೆಲ್ಲ, ಮತ್ತು ಇದಕ್ಕೆ ನಾವು ಖಾರದ ಪುಡಿ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನಾವು ಒಂದು ಸ್ಪೂನ್ ಹಾಕೊಂಡಿದ್ವಿ, ಮತ್ತೆ ಬೇಕಾದರೆ ಹಾಕ್ಕೋಬೋದು. ಉಪ್ಪನ್ನು ಕೂಡ ಉಪ್ಪು ಖಾರ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು, ಹುಣಸೆ ಹುಳಿ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಉಪ್ಪು ಖಾರ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಇವಾಗ ಇದನ್ನು ಚೆನ್ನಾಗಿ ನುಣುಪಾಗಿ ಬರೋವರೆಗೂ ಇದನ್ನು ಜಜ್ಕೊಳ್ಳೋಣ ಇವಾಗ. ಹಾಗೆ ನಾವು ನಿಮಗೆ ಮೊದಲು ಹೇಳಿದ್ನಲ್ಲ, ಉತ್ತರ ಕರ್ನಾಟಕ ಸೈಡ್ ನಾವೇನು ಮಾಡ್ತಿದ್ವಿ, ಹುಣಸೆ ಹಣ್ಣು ಇರ್ತದಲ್ಲ ಹುಣಸೆ ಹಣ್ಣನ್ನು ಹರ್ಕೊಂಬರ್ತಿದ್ವಿ ಇವಾಗ ಗಿಡಗಳೊಳಗೆ, ಗಿಡಗಳು ಜಾಸ್ತಿ ಎಲ್ಲ ಹರ್ಕೊಂಬಂದು ಏನು ಮಾಡ್ತಿದ್ವಿ, ಸ್ನೇಹಿತರ ಜೊತೆಗೆಲ್ಲ ಹೋಗಿ ಹರ್ಕೊಂಬಂದು ಅವನ್ನೆಲ್ಲ ಬೀಜಗಳು ತಕ್ಕಂಡು ಏನು ಮಾಡ್ತಿದ್ವಿ, ಒಬ್ಬೊಬ್ಬರು ಒಂದೊಂದು ಮನೆಯೊಳಗೆ ಐಟಮ್ಸ್ ತರಬೇಕು. ಏನು, ಒಬ್ಬವ ಉಪ್ಪು ತರಬೇಕು, ಒಬ್ಬವ ಖಾರ ಪುಡಿ ತರಬೇಕು, ಒಬ್ಬ ಜೀರಿಗೆ ತರಬೇಕು, ಒಬ್ಬ ಬೆಳ್ಳುಳ್ಳಿ ತರಬೇಕು. ಈಗ ಪ್ರತಿಯೊಂದು ಐಟಮ್ಸನ್ನು ಒಂದೊಂದು ಮನೆಯಿಂದ ಒಬ್ಬರು ತರಬೇಕು. ಈ ರೀತಿ ತಂದು ನಾವು ಅದು ಮನೆಯಲ್ಲಿ ಹೇಳೋಂಗಿಲ್ಲ ಈ ಥರ ಜಿಗಳಿ ಕುಟ್ಟಿ ತಿಂತಾ ಇದ್ದೀವಿ ಅಂತಂದು ಹೇಳಿದ್ರೆ ಕೆಮ್ಮ ಆತಪ್ಪ ಅಂತ ಬೈಯೋರು ಮನೆಯೊಳಗೆ, ಹಂಗಾಗಿ ಕೊಡ್ತದಿಲ್ಲ. ಅವ್ರು ಕಣ್ಣು ತಪ್ಪಿಸಿ ತೊಗೊಂಬಂದು ನಾವು ತಿನ್ಬೇಕತ್ತಿ ಈ ಥರ ರೆಡಿ ಮಾಡ್ಕೊಂಡು. ಅದು ಒಂದು ಆ ಮಜನ ಬೇರೆ ಆಯ್ತು ಬಿಡ್ರಿ, ಬಾಲ್ಯದ ವಯಸ್ಸಿಂದ ಮಜನ ಬೇರೆ ಅದು. ಆ ರೀತಿ ಜಿಗಳಿನ ಇವತ್ತು ಮತ್ತೆ ಮಾಡ್ತಾ ಇದ್ದೆ ನಾವು, ತುಂಬ ಚೆನ್ನಾಗಿರ್ತತಿ. ಅದರಲ್ಲಿ ನಿಂಬೆಯಲ್ಲಿ ಹಾಕಿದ್ವಲ್ಲ, ನಿಂಬೆಯಲ್ಲಿ ಯಾಕೆ ಹಾಕಿದ್ವಿ ಅಂದರೆ ಫ್ಲವರ್ ಚೆನ್ನಾಗಿ ಬರ್ತದೆ, ಅದು ಫ್ಲವರ್ ಚೆನ್ನಾಗಿ ಬರ್ತದೆ. ಜೀರಿಗೆನ ಹಾಕಿದ್ದೀವಿ, ಟೇಸ್ಟ್ ಕೂಡ ಚೆನ್ನಾಗಿರ್ತತಿ. ಚೆನ್ನಾಗಿ ನುಣು ನುಣುಪಾಗಿ ಬರೋವರೆಗೂ ಈ ರೀತಿ ಹಿಂಗೆ ಬರಬೇಕು ನೋಡ್ರಿ, ಅದು ಹಿಂಗೆ ಬರೋವರೆಗೂ ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಅದಕ್ಕೆ ಚಿಗಳಿ ಕುಟ್ಟದ ಅನ್ನೋದು. ಈ ರೀತಿ ಯಾರು ಸಣ್ಣ ವಯಸ್ಸಿನಾಗ ಕುಟ್ಕೊಂಡು ತಿಂದ್ರೆ ಪ್ರತಿಯೊಬ್ಬರು ನಮಗೆ ಲೈಕ್ ಮಾಡಿರಿ. ಹಾಗೆ ನೀವು ಏನಾದರೂ ಕಮೆಂಟ್ ಮುಖಾಂತರ ಹೇಳೋಂಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಇವಾಗ ರೆಡಿ ಆಗಿದೆ ನೋಡಿರಿ ಚಿಗಳಿ, ಇದನ್ನೆಲ್ಲ ತೆಗೆದು ಒಟ್ಟುಗೂಡಿಸಿ ಒಂದು ದುಂಡು ಮಾಡಿ ಕಡ್ಡಿಗೆ ಕಡ್ಡಿಗೆ ಚೀಪಿಕೊಂಡು ತಿಂತಿದ್ವಲ್ಲ ಆ ಥರ ಮಾಡ್ಕೊಂಬಿಡೋಣ. ಸಣ್ಣ ವಯಸ್ಸಿನಾಗ ಕಡ್ಡಿಗೆ ಏನು ಚೀಪಿಕೊಂಡು ತಿಂತಿದ್ವಲ್ಲ ಆ ಥರ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಮಗೆ ಎಷ್ಟಿಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಆಮೇಲೆ ಇದು ಈ ಥರ ರೋಲ್ ಮಾಡೋಮಂದ ಕೈಗೆ ನೀರು ಹಚ್ಕೊಂಡಿರ್ಬೇಕು. ನೀರು ಹಚ್ಕಿರಲಿಲ್ಲ ಅಂದ್ರೆ ಕತ್ತಿ ಊಟ ಕೈಗೆ ಅಂಟ್ಕೊಂಡ್ಬಿಡ್ತದೆ, ಅದು ಹಂಗಾಗಿ ಸೌನಾಗ ಆಗೋದಲ್ಲ. ಕೈಗೆ ನೀರು ಹಚ್ಕೊಂಡು ಈ ಥರ ರೋಲ್ ಮಾಡಿದಂದ್ರೆ ಚೆನ್ನಾಗಿ ಹಾಕವು, ಗುಳ್ಳಿ ಥರ ಹಾಕವು. ಇವನ್ನೇ ಮಾಡೋದು ಕಡ್ಡಿ, ನಾವು ತಗರಿ ಕಡ್ಡಿ ತೆಂಗಿನ ಕಡ್ಡಿಗೆ ಸಿಗಿಸ್ಕೊಂಡು ತಿಂತಿದ್ವಿ. ಅವನು ತಗರಿ ಗಿಡದ ಕಡ್ಡಿ ಇರುತ್ತಲ್ಲ, ತಗರಿ ಗಿಡದ ಕಡ್ಡಿ ತೆಂಗಿನ ಗಿಡದ ಕಡ್ಡಿನ ಸಿಗಿಸ್ಕೊಂಡು ಅದು ಭಾಳ ಮಾತಾಡ್ಕೊಂಡು ತಿನ್ಕೊಂತ ನಾ ಒಬ್ಬರದ್ದು ಒಬ್ಬರದ್ದು ಖಾಲಿಯಾಗತ್ತಲ್ಲ ಇನ್ನೊಬ್ಬರಿಗೆ ನಂದು ಏನೋ ಐತಿ ಅಂತ ತೋರಿಸ್ಕೊಂತ ತಿಂತಿದ್ವಿ ಅವಾಗ. ನೋಡಿದ್ರಲ್ಲ ಈ ರೀತಿ ಚಿಗಳಿ ನೀವು ತಿಂದಿದ್ರೆ ಸಣ್ಣ ಹೊತ್ತಾಗ ಎಲ್ಲ ತಿಂದರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.